KDF ನಮ್ಮೆಲ್ಲರ ಹೆಮ್ಮೆಯ ಸಿನಿಮಾ ನಾವೆಲ್ಲರೂ ಕೆ ಜಿ ಎಫ್ ತ್ರೀ ಬರುತ್ತೋ ಇಲ್ವೋ ಅಂತ ಅನುಮಾನದಲ್ಲೇ ಅದನ್ನ ಕಾಯ್ತಾ ಇದ್ವು ಆದ್ರೆ ಈಗ ನಮ್ಮೆಲ್ಲರ ಆಸೆ ನೆರವೇರುವ ಕಾಲ ಬಂದಿದೆ ಕೆ ಎಫ್ ತ್ರೀ ಮಾಡ್ತಾ ಇದ್ದೀವಿ ಅಂತ ಈ ಸಿನಿಮಾದ ಪ್ರೊಡ್ಯೂಸರ್ ಆದ ವಿಜಯ್ ಅವರೇ ಹೇಳಿದ್ದಾರೆ ಅವ್ರು ಹೇಳೋ ಪ್ರಕಾರ ಇದುವರೆಗಿನ ಕಥೆಯಲ್ಲಿ ರಾಖಿ ಬಾಯ್ ಭಾರತದಲ್ಲಿ ಆತ ಮಾಡಿರೋದನ್ನ ಹೈಲೈಟ್ ಮಾಡಿದ್ದಾರೆ ಆದ್ರೆ ರಾಖಿ ಬಾಯ್ ತನ್ನ ಬುದ್ಧಿವಂತಿಕೆಯಿಂದ ವಿದೇಶದಲ್ಲೂ ಏನೇನೋ ಮಾಡಿರ್ತಾರೆ ಸೊ ಕೆ ಜಿ ಎಫ್ ಸ್ಟೋರಿ ಈ ವಿಷಯಗಳ ಸುತ್ತಲೇ ತಿರುಗುತ್ತೆ ಅಂತ ಹೇಳಿದ್ದಾರೆ ಆದರೆ ಒಂದು ಬೇಜಾರಿನ ವಿಷಯ ಏನು ಅಂತಂದ್ರೆ ಈ ಸಿನಿಮಾ ಸೆಟ್ ಏರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಲ್ಲಿ ತನಕ ನಾವೆಲ್ಲ ಕಾಯಲೇಬೇಕು ಆದರೆ ಇನ್ನೊಂದು ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕೆಜಿಎಫ್ ಉ ಬರೀ ತ್ರೀಗೆ ಮುಗಿಯೋದಿಲ್ಲ ಅದಾದಮೇಲೆ ಕೆ ಜಿ ಎಫ್ ಸರಣಿ ತರ ಈ ಜೇಮ್ಸ್ ಬಾಂಡ್ ಮೂವಿಗಳೆಲ್ಲ ಬರುತ್ತಲ್ಲ ಆ ರೀತಿ ಸರಣಿ ತರ ಬರ್ತಾನೆ ಇರುತ್ತೆ ಅಂತೆ ಈ ವಿಷಯ ಕೇಳಿದಾಗ ನನಗಂತೂ ತುಂಬಾ ಥ್ರಿಲ್ ಆಯಿತು ಈ ಕೆ ಜಿ ಎಫ್ ತ್ರೀ ನ ವರ್ಲ್ಡ್ ಮಾರ್ಕೆಟಿಗೆ ಬೇಕಾಗಿರೋ ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡೆ ಪ್ಲಾನ್ ಮಾಡ್ತಾರೆ ಅಂತ ಅನ್ಸುತ್ತೆ ಇದರಿಂದ ಕನ್ನಡ ಸಿನಿಮಾಗಳಿಗೆ ಬೇರೆದೇ ಆದ ರೀತಿಯಲ್ಲಿ ಒಂದು ಮಾರ್ಕೆಟ್ ಸಿಗುತ್ತೆ ಹಾಗೂ ದೇಶ ವಿದೇಶಗಳಲ್ಲೆಲ್ಲ ಕನ್ನಡವನ್ನ ಹೊಗಳ್ತಾರೆ ಕೊಂಡಾಡ್ತಾರೆ ಜೊತೆಗೆ ನಮ್ಮ ರಾಖಿ ಬಾಯಿ ಪ್ರಶಾಂತ್ ನೀಲು ಇವರೆಲ್ಲರೂ ಹಾಲಿವುಡ್ ಲೆವೆಲ್ಗೆ ರೀಚ್ ಆಗ್ತಾರೆ ಆದರೆ ಇಲ್ಲೊಂದು ಬೇಸರದ ಸಂಗತಿ ಇದೆ ಯಶೋರು ಕೆ ಜಿ ಎಫ್ ತ್ರೀ ತನಕ ಮಾತ್ರ ಹೀರೋ ಆಗಿರ್ತಾರೆ ಅದಾದ ಮೇಲೆ ಅವ್ರು ಹೀರೋ ಆಗ್ಬೋದು ಅಥವಾ ಆಗ್ತಾರೇನು ಇರಬಹುದು ಹಾಗಾದ್ರೆ ಕೆ ಜಿ ಎಫ್ನಲ್ಲಿ ನಲ್ಲಿ ಬಿಟ್ಟರೆ ಬಿಟ್ರೆ ಬೇರೆಯವ್ರನ್ನ ಇಮ್ಯಾಜಿನ್ ಮಾಡ್ಕೋಬೋದಾ ಹಾಗೇನಾದರೂ ಬೇರೆಯವ್ರು ಆಕ್ಟ್ ಮಾಡೋ ಹಾಗಿದ್ರೆ ಯಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ರಾಖಿ ಬಾಯ್ ಬದಲು ಬೇರೆನೆ ಯಾವ್ದೋ ಒಂದು ಕ್ಯಾರೆಕ್ಟ್ರು ಬರುತ್ತಾ ಯಶ್ ಇಲ್ದಿರೋ ಕೆ ಜಿ ಎಫ್ ಸಿನಿಮಾ ಕಲ್ಪನೆ ಮಾಡೋಕ್ಕಾಗುತ್ತಾ ಆಗುತ್ತಾ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ